ಯಾಸಿನೋ ಮುಂದಿನ ಜಿಲ್ಲೆ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ ಅದು ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಏನು ಟ್ರೆಂಡ್ ಏನು ಅಂತ ನೋಡೋದೇ ಆದ್ರೆ ಮೊದಲ ಕ್ಷೇತ್ರ ಶಿರಹಟ್ಟಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯ ರಾಮಪ್ಪ ಲಮಾಣಿ ಸಿಟಿಂಗ್ ಎಂ ಎಲ್ ಎ ಅವರು ಟಿಕೆಟ್ ಆಕಾಂಕ್ಷಿನೇ ಬಟ್ ಟಿಕೆಟ್ ಇವ್ರಿಗೆ ಕೊಡ್ತಾರೆ ಅಂತ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಮಪ್ಪ ಲಮಾಣಿ ಜೊತೆ ಚಂದು ಲಮಾಣಿ ಭೀಮ್ಸೇನ್ ರಾಹೋಡ್ ಉಷಾ ದಾಸರ್ ಅಂತ ಗದಗ ಬಟಗೇರಿ ನಗರಸಭಾ ಅಧ್ಯಕ್ಷೆ ಗುರುನಾಥ್ ದನಪ್ಪನವರ್ ಜಯಶ್ರೀ ಹಳಪ್ಪನವರ್ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿ ಹದಿನೆಂಟು ಸಾವಿರ ಓಟ್ ತಗೊಂಡಿದ್ದ ಇಲ್ಲಿ ಕಾಂಗ್ರೆಸ್ ಅಲ್ಲಿ ರಾಮಕೃಷ್ಣ ದೊಡ್ಡ ಸುಜಾತಾ ದೊಡ್ಡಮನಿ ಅಂದ್ರೆ ಮಹಿಳೆಗೆ ಕೊಟ್ರೆ ಕಾಂಗ್ರೆಸ್ ಅವರು ಇಲ್ಲಿ ಉಷಾ ದಾಸ್ ಅಥವಾ ಜಯಶ್ರೀ ಅಳಪನಿಗೆ ಟಿಕೆಟ್ ಆಗ್ಬೋದು ಅನ್ನೋ ಚರ್ಚೆ ಇದೆ ಬಟ್ ಎರಡೂ ಪಾರ್ಟಿಲಿ ಟಿಕೆಟ್ ಕನ್ಫರ್ಮ್ ಇಲ್ಲ ಹಿಂಗ ಹಿಂಗೆ ಅಂತ ಅಂಡ್ ಇನ್ನೊಂದು ವಿಚಾರ ಅಂದ್ರೆ ಆಸ್ ಅ ಪಾರ್ಟಿ ಯಾವ ಪಾರ್ಟಿ ಪ್ರಬಲ ಅಂದಾಗ ಒಂದ್ ಹೆಜ್ಜೆ ಕಾಂಗ್ರೆಸ್ಗಿಂತ ಬಿಜೆಪಿ ವಾತಾವರಣ ಎರಡ್ ಸಾವಿರದ ಹದಿಮೂರಲ್ಲಿ ಮನೆಯೊಂದು ಮೂರ್ ಬಾಗ್ಲು ತರ ಕಿತ್ತೋಗಿಲ್ಲ ಬಿಜೆಪಿ ಆಗಿಲ್ಲ ಆ ಮಟ್ಟಿಗೆ ಏಸಿಗೆ ಉಡ್ಸೋ ಮಟ್ಟಿಗೆ ಏನ್ ಬೇಜಾರಾದಂಗೆ ಕಾಣ್ತಿಲ್ಲ ಅಲ್ಲಿ ಅಲ್ಲಿ ವಾತಾವರಣಕ್ಕೆ ಎಸ್ ರಾಜ್ಯದ ಬೇರೆ ಹಳೆ ಮೈಸೂರು ಭಾಗ ಬೇರೆ ತರ ಇದೆ ಬಿಡಿ ಬಟ್ ಅಲ್ಲಿ ಶಿರಾಟ್ಟಿನಲ್ಲಿ ಒಂದು ಹೆಜ್ಜೆ ಕಾಂಗ್ರೆಸ್ಗಿಂತ ಬಿಜೆಪಿ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಮಾರ್ಚ್ ಈ ವೇಳೆಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನೌನ್ಸ್ ಮಾರ್ಚ್ ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಒಳಗಡೆ ಎಲೆಕ್ಷನ್ ಅನೌನ್ಸ್ ಆಗೋಗುತ್ತೆ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಘೋಷಣೆ ಆಗಿರುತ್ತೆ ಬಟ್ ಇವರು ಪಟ್ಟಿಯಲ್ಲಿ ಇವ್ರ ಏನೇ ಸರ್ಕಸ್ ಮಾಡಿದ್ರು ಹೆಚ್ಚು ಕಮ್ಮಿ ನಾಮಿನೇಷನ್ ಶುರು ಮಾಡಿದಾಗ ಟಿಕೆಟ್ ಅನೌನ್ಸ್ ಮಾಡಲೇಬೇಕು ಮಾಡಲೇಬೇಕು ಇನ್ ಒಂದೂವರೆ ತಡೀಬಹುದಪ್ಪ ಅಷ್ಟೇ ಇನ್ ಒಂದು ಬೆಲೆ ತಡೀತಾರೆ ಕರ್ನಾಟಕ ಟಿವಿ ಫೆಬ್ರವರಿ ಮಗ ಸರ್ವೆಯಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ